ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆನೆ ಬೇಗ ಎಲ್ಲ ಕೆಲಸಗಳೆಲ್ಲ ಮುಗಿದ್ಬಿಡ್ತು. ಈಗ ಟೈಮ್ 12 ಗಂಟೆ ಆಗಿದೆ. ಸೊ ಅದಕ್ಕಾಗಿ ಕೆಲವೊಂದು ವೀಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಈ ವ್ಲಾಗ್ನ ಕೂಡ ಮಾಡೋಣ ಅಂತ ಅನ್ನಿಸ್ತು. ಆ್ಯಂಡ್ ಕೆಲವರು ನನ್ನ ವ್ಲಾಗ್ನ ನೋಡಿಬಿಟ್ಟು, ಅಕ್ಕ ನಿಮಗೇನು ಸಿಲ್ವರ್ ಪ್ಲೇಟ್ ಬಟನೇ ಬಂದಿಲ್ವಾ ಅಕ್ಕ, ಯಾಕೆ ಬಂದಿಲ್ಲ, ಎಲ್ಲರಿಗೂ ಬಂದುಬಿಟ್ಟಿದೆ ಅಕ್ಕ, ನಿಮಗೆ 1,000,000 ಸಬ್ಸ್ಕ್ರೈಬರ್ಸ್ ಆದರೂ ಇನ್ನೂ ಸಿಲ್ವರ್ ಪ್ಲೇ ಬಟನ್ ಬಂದಿಲ್ವಾ ಅಂತ ಕೇಳ್ತಾ ಇದ್ರು. ಸಿಲ್ವರ್ ಪ್ಲೇ ಬಟನ್ ಯಾವಾಗಲೂ ಬಂದಿದೆ, ಹಾಗೆ ನನಗೆ ಗೋಲ್ಡ್ ಪ್ಲೇ ಬಟನ್ ಕೂಡ ಬಂದಿದೆ. ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಎಲ್ಲೂ ನಾನು ತಗ್ಲಾಕಿಲ್ಲ, ಕೆಳಗಡೆನೆ ಇಟ್ಟಿದ್ದೀನಿ. ಆ್ಯಂಡ್ ಯಾರೆಲ್ಲ ನೋಡಿಲ್ಲೋ, ಸೊ ಅವ್ರಿಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ನನಗೆ 1,000,000 ಸಬ್ಸ್ಕ್ರೈಬರ್ಸ್ಗೆ ಬಂದಿರುವಂಥ ಗೋಲ್ಡ್ ಪ್ಲೇ ಬಟನ್. ಈಗಾಗಲೇ ಆಲ್ರೆಡಿ ಬಂದುಬಿಟ್ಟು 1 ಇಯರ್ ಆಯ್ತು ಕದಾ ಬಂದು. ಸೊ 1 ಇಯರ್ ಮೇಲೆ ಆಯಿತು ನನಗೆ ಬಂದುಬಿಟ್ಟು. ಆ್ಯಂಡ್ ಸಿಲ್ವರ್ ಪ್ಲೇ ಬಟನ್ ಕೂಡ ಬಂದಿದೆ. ಸೊ ಅದು ಬಂದಾದಮೇಲೆ ಗೋಲ್ಡ್ ಬರುತ್ತೆ. ಇದು ಯಾರೆಲ್ಲ ನೋಡಿಲ್ಲ ಇನ್ನೊಂದ್ಸಲ ನೋಡ್ಕೊಂಬಿಡಿ. ನಾನು ಇಲ್ಲಿಟ್ಟಿರಲಿಲ್ಲ ಇಷ್ಟು ದಿವಸ, ಅದಕ್ಕಾಗಿ ನಿಮಗೆ ಐಡಿಯಾ ಇರಲಿಲ್ಲ. ಮೇಲೆ ತೆಗ್ದಿಟ್ಬಿಟ್ಟಿದೆ, ಯಾಕೆಂದರೆ ಕೈ ಜಾರು ಬಿದ್ದುಬಿಡ್ತು ಅಂದರೆ ಇದು ಗ್ಲಾಸಿಂದ ಇದೆಲ್ವಾ ಒಡೆದೋಗ್ಬಿಡತ್ತೆ ಅಂತ. ನನಗೆ ಮುಟ್ಟೋಕ್ಕೂ ಭಯ ಆಗತ್ತೆ, ಎಲ್ಲಿ ಬೀಳಿಸ್ಬಿಡ್ತೀನಿ ಅಂತ. ಸೊ ಎಷ್ಟೋ ಕಷ್ಟಪಟ್ಟಿದ್ರೆ ಇದು ಸಿಕ್ಕಿರೋದು ನನಗೆ, ಹಾಗಾಗಿ ಅಷ್ಟು ಸುಲಭವಾಗಿ ಕಳ್ಕೋಬೇಕಂದ್ರೆ ಬೇಜಾರಾಗತ್ತಲ್ವಾ. ಅದಕ್ಕಾಗಿ ಅಡುಗೆ ಮಾಡ್ಕೋಬೇಕು. ಅಡುಗೆ ಇನ್ನೂ ಸ್ವಲ್ಪ ನಾವು ಲೇಟಾಗಿ ಊಟ ಮಾಡೋದ್ರಿಂದ ಸೊ ಇವಾಗೇನು ಪ್ಲ್ಯಾನ್ ಇಲ್ಲ. ಈಗ ಸದ್ಯಕ್ಕೆ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಸೊ ಬನ್ನಿ, ಅದಕ್ಕಿಂತ ಮೊದಲನೇದಾಗಿ ಫ್ರೆಂಡ್ಸ್, ನಾನು ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ನಂದು ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಬೇಕು ಅಂದರೆ ಮಾಯಾ ಲೋಕ ಕನ್ನಡ ಅಂತ ಹೇಳ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ID ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದರಲ್ಲಿ ಫಾಲೋ ಮಾಡಿದ್ರೆ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರ್ಬೋದು, ಸಿನಿಮಾ ಫೋಟೋಸ್ ಲೇಟೆಸ್ಟ್ ಫೋಟೋಸ್ ಆಗಿರ್ಬೋದು, ಅವೆಲ್ಲವೂ ಕೂಡ ನೀವು ತಕ್ಷಣಕ್ಕೆ ನೋಡ್ಬೋದು. ಯಾಕೆಂದರೆ ಯೂಟ್ಯೂಬ್ನಲ್ಲಿ ತಕ್ಷಣ ಫೋಟೋ ತೆಗೆದುಬಿಟ್ಟು ಹಾಕೋಕ್ಕಾಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯತ್ತೆ. ಸೊ ಒಂದೊಂದೇ ಫೋಟೋಸ್ ಹಾಕೋಕ್ಕಾಗೋದಿಲ್ಲ, ಅದೇ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಒಂದೊಂದೇ ಫೋಟೋಸ್ನ ಶೇರ್ ಮಾಡ್ಬೋದು. ಸೊ ನೀವು ಕೂಡ ವಾಟ್ಸಪ್ನಲ್ಲಿ ಕೇಳ್ತಾ ಇರ್ತೀರಾ ಸಿನಿಮಾ ಫೋಟೋ ಶೇರ್ ಮಾಡಿ ಶೇರ್ ಮಾಡಿ ಅಂತ. ಸೊ ನಾನು ಶೇರ್ ಮಾಡೋದೇ ಬೇಡ, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ನೋಡ್ಬೋದು. ಸೊ ಅದಕ್ಕಾಗಿ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಫ್ರೆಂಡ್ಸ್, ನಾನು ಮೀಶೋನಲ್ಲಿ ಕೆಲವೊಂದು ಕುರ್ತೀಸ್ನ ಶಾಪಿಂಗ್ ಮಾಡಿದ್ದೀನಿ. ಸೊ ನನಗೆ ತುಂಬಾ ಲೈಕ್ ಆಯಿತು, ಅದರಲ್ಲಿ ಕೆಲವೊಂದು ಇಷ್ಟ ಆಗಲಿಲ್ಲ, ಅದು ಕೂಡ ತಿಳಿಸ್ತೀನಿ ಯಾವುದೆಲ್ಲ ಅಂತ. ಆ್ಯಂಡ್ ಮೀಶೋ ಆ್ಯಪ್ನ ಲಿಂಕ್ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಬಟ್ಟೆಗಳು ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಗೆ ಮೀಶೋನಲ್ಲಿ ಹೇಗೆ ಬೈ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಡೌಟ್ ಇರುತ್ತೆ ಅಲ್ವಾ. ಸೊ ನಾನು ಲಾಸ್ಟ್ ಈ ವಿಡಿಯೋ ಲಾಸ್ಟ್ನಲ್ಲಿ ತೋರಿಸ್ತೀನಿ ನೀವು ಯಾವ ರೀತಿಯಾಗಿ ಬೈ ಮಾಡಬೇಕು ಅಂತ. ಸೊ ಯಾವ ರೀತಿಯಾಗಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಬನ್ನಿ, ಇವಾಗ ನನ್ನ ಹತ್ರ ಯಾವುದೆಲ್ಲ ಕುರ್ತೀಸ್ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಬಂದುಬಿಟ್ಟು ಈ ಕುರ್ತಿ ತೊಗೊಂಡಿದ್ದೀನಿ, ಕುರ್ತಿ ಸೆಟ್ಟು ಮಲ್ಟಿ ಕಲರ್ ಕುರ್ತಿ. ಇದರ ರೇಟ್ ಬಂದುಬಿಟ್ಟು ನಾನು ಇಲ್ಲಿ ಸೈಡ್ಗೆ ಹಾಕಿರ್ತೀನಿ. ಹಾಗೆ ನೀವು ಕೂಡ ಇದೇ ಡ್ರೆಸ್ನ ತೊಗೋಬೇಕು ಅಂದರೆ ಕೋಡ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಆ ಕೋಡ್ನ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಪ್ರಾಡಕ್ಟ್ ಬರುತ್ತೆ. ಈ ರೀತಿಯಾಗಿದೆ ನೋಡಿ, ಸ್ಲೀವ್ಸ್ ಕೂಡ ಇದೆ. ಆ್ಯಂಡ್ ಅದ್ರ ಜೊತೆಗೆ ಬಾಟಮ್ ಕೂಡ ಇದೆ, ಇದಕ್ಕೆ ವೇಲ್ ಏನೂ ಬಂದಿಲ್ಲ. ಯೆಲ್ಲೋ ಕಲರ್ ಬಾಟಮ್ ಕೆಳಗಡೆ. ಸೊ ಡ್ರೆಸ್ ಮಲ್ಟಿ ಕಲರ್ ಇದೆ ಅಲ್ವಾ, ಸೊ ಅದಕ್ಕೆ ಕೆಳಗಡೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಅದರ್ ನೆಕ್ಸ್ಟು ಇದು ನೆಕ್ಸ್ಟ್ ಕುರ್ತಿ, ತುಂಬಾ ಚೆನ್ನಾಗಿದೆ ಬ್ಲೂ ಕಲರ್. ಇದರಲ್ಲೇ ನಿಮಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ. ನನ್ನ ಸೈಜ್ ಬಂದುಬಿಟ್ಟು ಮೀಡಿಯಮ್. ಸೊ ಇದು ಪ್ರಿಂಟ್ ಕೂಡ ಹೋಗೋದಿಲ್ಲ, ಚೆನ್ನಾಗಿದೆ. ಬ್ಲೂ ಕಲರ್ ತೊಗೊಂಡಿದ್ದೀನಿ, ಫುಲ್ ಲೆಂತಿ ಕುರ್ತಿಯಾಗಿದೆ ಇದು. ಇದಕ್ಕೆ ವೇಲ್ ಕೂಡ ಇದೆ ಜೊತೆಗೆ. ಸೊ ಇದಕ್ಕೆ ಪ್ಯಾಂಟ್ ಏನೂ ಬಂದಿಲ್ಲ, ಜಸ್ಟ್ ವೇಲ್ ಮತ್ತು ಟಾಪ್ ಒಂದೇ ಇದೆ. ವೇಲ್ನ ಲೆಂತ್ ಮಾತ್ರ ಸಖತ್ ಉದ್ದ ಇದೆ, ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ನೋಡಿ ಪ್ರಿಂಟು, ಇದು ಹೋಗೋದಿಲ್ಲ. ಸೊ ಫ್ಲವರ್ಸ್ ಬಂದಿದೆ ಮಧ್ಯೆ 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 ಕಾಣಿಸ್ತಾ ಇದಲ್ವಾ, ಲಾಂಗ್ ಆಗಿದೆ ವೇಲ್ ಮಾತ್ರ. ಇದು ಎರಡನೇ ಕುರ್ತಿ. ಆ್ಯಂಡ್ ಅದಾದಮೇಲೆ ಇದು ನನಗೆ ತುಂಬ ಇಷ್ಟ ಆಯಿತು, ಈ ಕಲರ್ ನನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಲ್ಲೇ ಸೈಜ್ ಕೂಡ ಅವೈಲೇಬಲ್ ಇದೆ, ಮತ್ತು ಕಲರ್ಸ್ ಇನ್ನೂ ಇಲ್ಲ, ಇದು ಒಂದೇ ಸಿಂಗಲ್ ಕಲರ್ ಇತ್ತು. ಸ್ಲೀವ್ಸ್ ನೋಡಿ. ಆ್ಯಂಡ್ ಇದು ಕಾಟನಲ್ಲಿದೆ, ಚೆನ್ನಾಗಿದೆ. ಕ್ಲಾತ್ ಕೂಡ ಅಷ್ಟೇ, ಸೊ ಟ್ರಾನ್ಸ್ಪರೆಂಟ್ ಇಲ್ಲ, ನೀವು ಹಾಕ್ಕೊಂಡಾಗ ಟ್ರಾನ್ಸ್ಪರೆಂಟ್ ಅನ್ಸೋದಲ್ಲ. ನನ್ನ ಸೈಜ್ ಬಂದುಬಿಟ್ಟು ಸ್ಮಾಲ್,
ಸೊ ಲೆಂತ್ ನೋಡಿ ಈ ರೀತಿಯಾಗಿದೆ. ಇದರಲ್ಲೇ ನೀವು ಜೀನ್ಸ್ ಹಾಕ್ಬೋದು ಅಥವಾ ಜೆಗ್ಗಿನ್ಸ್ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಇದು ಬ್ಲ್ಯಾಕ್ ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಟೈಟ್ ಆಗ್ತಾ ಇದೆ, ಇದು ಸ್ಮಾಲ್ ತೊಗೊಂಡಿದ್ದೀನಿ. ಕೆಲವೊಂದು ಸ್ಮಾಲ್ ಇದೆ ಅಲ್ವಾ, ಸೊ ಅದು ಲೂಸ್ ಆಗ್ತಾ ಇದೆ. ಇದು ಟೈಟ್ ಅನ್ನಿಸ್ತು, ಸೊ ಎಕ್ಸ್ಚೇಂಜ್ ಮಾಡ್ಕೋತೀನಿ. ಚೆನ್ನಾಗಿದೆ, ಬಟ್ ನನಗೆ ಏನೋ ಡೌಟ್ ಅನ್ನಿಸ್ತಾ ಇದೆ, ಇದು ಪ್ರಿಂಟ್ ಇದೆಲ್ವಾ ಹೋಗುತ್ತೆ ಅಂತ. ಆ್ಯಕ್ಚುಲಿ ಹಿಂಗೆ ಟಚ್ ಮಾಡಿದಾಗ ಕೈಗೆ ಒಂಥರ ಫೀಲ್ ಆಗುತ್ತೆ, ಸೊ ವಾಶ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಕ್ಲಾತ್ ಮಾತ್ರ ಎಕ್ಸಲೆಂಟ್ ಆಗಿದೆ, ನನಗೆ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ, ಫುಲ್ ಪ್ಯಾಂಟ್ ಅಂತೂ ನೋಡಿ ಇಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ನೀವು ನೈಟ್ ಟೈಮ್ ಪಾರ್ಟೀಸ್ಗೆ ಅಥವಾ ಫಂಕ್ಷನ್ಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಸೊ ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂದರೆ ಇದು ಎಲಾಸ್ಟಿಕ್ ಇದೆಲ್ವಾ, ಇದು ಇಷ್ಟ. ಸೊ ಕೆಲವ್ರು ದಪ್ಪ ಇರ್ತಾರೆ, ತೆಳಗಿರ್ತಾರೆ, ಸೊ ಆರಾಮಾಗತ್ತೆ, ಸೊ ಕಂಫರ್ಟಬಲ್ ಆಗಿರುತ್ತೆ. ಇದಕ್ಕೆ ವೇಲ್ ಕೂಡ ಇದೆ ನೋಡಿ, ಇದಕ್ಕೇನೆ ವೇಲ್ ಕೂಡ ಇದೆ. ಇದು ಕೂಡ ಅಷ್ಟೇ, ಲೆಂತ್ ತುಂಬಾ ದೊಡ್ಡದಿದೆ. ಆ್ಯಂಡ್ ಫುಲ್ ಎಲ್ಲ ಕಡೆನೂ ಪ್ರಿಂಟ್ ವರ್ಕ್ ಮಾಡಿದ್ದಾರೆ, ರೋಸಸ್ಸಿಂದ ಮಾಡಿದ್ದಾರೆ, ಚೆನ್ನಾಗಿದೆ. ಇದರಲ್ಲಿ ಕೂಡ ಬ್ಲ್ಯಾಕ್ ಕಲರ್ ಒಂದೇ ಇದೆ, ಇನ್ನು ಬೇರೆ ಕಲರ್ಸ್ ಏನೂ ಇರಲಿಲ್ಲ. ಸೈಜ್ ಮಾತ್ರ ಅವೈಲಬಲ್ ಇರುತ್ತೆ ನಿಮಗೆ. ಹೇಳದ್ನಲ್ವ, ಇವೆಲ್ಲದರ ಏನು ಕೋಡ್ ಎಲ್ಲ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕೊನೆಯ ಕುರ್ತಿ ಸೆಟ್. ಇದು ಆ್ಯಕ್ಚುಲಿ ಏನಾಯ್ತಂದರೆ, ನನಗೆ ಅಲ್ಲಿ ಇಮ್ಯಾಜ್ ನೋಡ್ತಾ ಇದ್ರಲ್ವಾ, ಅದರಲ್ಲಿ ವೈಟ್ ಇದೆ, ನಾನು ವೈಟ್ ಇದೆ ಅಂತ ಹೇಳೇ ತೊಗೊಂಡೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಬೇಬಿ ಪಿಂಕ್ ಇದೆ, ನನಗೆ ಈ ಕಲರ್ ಇಷ್ಟ ಆಗಲಿಲ್ಲ. ಯಾಕೋ ಆ್ಯಕ್ಚುಲಿ ಅಲ್ಲಿ ಇಮೇಜಲ್ಲಿ ಏನಿತ್ತು ಅದೇ ಥರ ಇದ್ದಿದ್ದೆ, ಇನ್ನೂ ಸಖತ್ತಾಗಿರೋದು. ನನಗೆ ಸ್ಲೀವ್ಸ್ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇದು ಕೂಡ ಅಷ್ಟೇ, ಪ್ರಿಂಟ್ ಹೋಗೋದಿಲ್ಲ, ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ, ಚೆನ್ನಾಗಿದೆ. ಮಟೀರಿಯಲ್ ಮಾತ್ರ ಸಖತ್ತಾಗಿದೆ, ತುಂಬ ಸಾಫ್ಟ್ ಆಗಿದೆ ಕ್ಲಾತ್. ಸೊ ನಿಮಗೇನಾದರೂ ಬೇಕಿದ್ರೆ ಈ ಕಲರ್ ಇಷ್ಟಪಡೋರಾದರೆ ತೊಗೋಬೋದು. ಆ್ಯಂಡ್ ಅದಕ್ಕೇ ಪ್ಯಾಂಟ್ ಕೂಡ ಇದೆ, ಈ ಕಲರ್ ನನ್ನ ಫೇವ್ರೆಟ್ ಕಲರ್, ಚೆನ್ನಾಗಿ ಕಾಣುತ್ತೆ. ಇದು ಹುಡುಗಿಯರಿಗೆ ಅಂತೂ ಹೈಲೈಟ್ ಆಗಿ ಕಾಣುತ್ತೆ. ಸೊ ಇದು ಹಾಕೊಂಡಾಗ ಮುಖದಲ್ಲಿ ಒಂದು ಹೊಸ ಗ್ಲೋ ಅಂತ ಏನು ಹೇಳ್ತೀವಿ, ಈ ಬ್ಲಷಲ್ಲಿ ಪಿಂಕಿಶ್ ಬರುತ್ತಲ್ವ, ಸೊ ಅದು ಥರ ಚೆನ್ನಾಗಿರುತ್ತೆ. ಸೊ ಮುಖದಲ್ಲಿ ಬ್ಲಷ್ ಬರುತ್ತಲ್ವ, ಸೊ ಈ ಥರ ಕಲರ್ಸ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಾರೆ, ಇನ್ನೂ ಗ್ಲೋಯಿಂಗ್ ಆಗಿ ಕಾಣ್ತಾರೆ. ಆ್ಯಂಡ್ ಇದ್ರ ವೇಲ್ ಮಾತ್ರ ಸಖತ್ತಾಗಿದೆ. ಆ್ಯಕ್ಚುಲಿ ಟಾಪ್ ಬಂದುಬಿಟ್ಟು ವೈಟ್ ಕೊಟ್ಬಿಟ್ಟು ಪಿಂಕ್ ಕಲರ್ ಬಾಟಮ್ ಇದ್ದಿದ್ರೆ ಸಕ್ಕದಾಗಿರೋದು. ನಾನು ಆ್ಯಕ್ಚುಲಿ ಹಿಂಗೆ ಇರುತ್ತೆ ಅಂತ ಹೇಳಿ ತೊಗೊಂಡೆ, ಬಟ್ ಇದು ಒಂದೇ ಲೈಕ್ ಆಗಲಿಲ್ಲ ನನಗೆ. ಮೇಲೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ, ತುಂಬಾ ಸಖತ್ತಾಗಿದೆ. ಬಟ್ ಆದರೆ ನಾನು ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ, ನನಗೆ ಲೈಕ್ ಆಗಿಲ್ಲ. ಹಾಗೆ ರಿಟರ್ನ್ ಕೂಡ ಮಾಡ್ಬೋದು, ನಿಮಗೆ 7 ಡೇಸ್ ಇರುತ್ತೆ, 7 ಡೇಸ್ ಒಳಗಡೆ ರಿಟರ್ನ್ ಮಾಡಿದ್ರೆ ಸೊ ತೊಗೊಂಡು ಹೋಗ್ತಾರೆ, ನಿಮಗೆ ರಿಫಂಡ್ ಕೂಡ ಮಾಡ್ತಾರೆ ಅಮೌಂಟು. ಅಥವಾ ಬೇಡ ನಮಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೂ ಕೂಡ ಎಕ್ಸ್ಚೇಂಜ್, ನಿಮಗೆ ಸೈಜ್ ಏನು ಸಿಗಲಿಲ್ಲ ಬೇರೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೂ ಕೂಡ ಎಕ್ಸ್ಚೇಂಜ್ ಅವೈಲೇಬಲ್ ಇದೆ. ಫ್ರೆಂಡ್ಸ್, ಸಿನಿಮಾ ಏನು ಮಲ್ಕೊಂಡಿದ್ದಾಳೆ, ಸೊ ಅವಳಿಗೆ ಮಲ್ಕೊಂಡಿರುವಾಗ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಏನಾದರೂ ಎಬ್ಬಿಸ್ಬಿಟ್ರೆ ಜೋರಾಗಿ ಹತ್ಬಿಡ್ತಾಳೆ, ಅದಕ್ಕೆ ಅವಳು ಸಮಾಧಾನದಿಂದ ಮಲ್ಕೊಡಿ. ಯಾವಾಗ ಎದ್ದಾಳ್ತಾಳಲ್ಲ, ಸೊ ಅವಳೇ ಸ್ಮೈಲ್ ಮಾಡ್ತಾಳೆ, ನಾನು ಇದ್ದಿದ್ದೀನಿ ಎದ್ದಿದ್ದೀನಿ ಅಂತ. ಸೊ ಆ ಟೈಮ್ನಲ್ಲಿ ಹೋಗಿ ಎತ್ಕೋತೀವಿ. ಸೊ ಮಲ್ಕೊಂಡಿರೋದ್ರಿಂದ ಸ್ವಲ್ಪ ಬೋರ್ ಅನಿಸುತ್ತೆ, ಅವಳ ಜೊತೆ ಇದ್ದ ಆಟ ಆಡುವಾಗ ಚೆನ್ನಾಗಿರತ್ತಲ್ವ, ಆದರೂ ಅವಳಿಗೆ ಏನು ಚೆನ್ನಾಗಿ ನಿದ್ದೆ ಮಾಡಬೇಕು. ಈಗ ಹಶ್ರಲ್ಲಿ ಹೋಗ್ಬಿಟ್ಟು ಇನ್ನೂ ಹೊಟ್ಟೆ ಹಶು ಆಗ್ತಾ ಇಲ್ಲ, ಒಂದು ಗ್ಲಾಸ್ ಜ್ಯೂಸ್ ಏನಾದರೂ ಕುಡ್ಕೊಂಬರ್ತೀವಿ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿಗೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ನನಗಂತೂ ಈ ಹೇರ್ ಇಟ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿದೆ, ಇನ್ನು ಮೇಲೆ ಕಟ್ಕೊಂಡ್ರು ಕೂಡ ಅಂಟ್ ಆಗೋದಿಲ್ಲ, ಇನ್ನು ಫುಲ್ಲು ಶೆಕೆ ಶೆಕೆ ಆಗುತ್ತೆ, ಫುಲ್ ವೆಯ್ಟ್ ಅನಿಸುತ್ತೆ, ತುಂಬ ಶೆಕೆ ಶೆಕೆ ಆಗೋದ್ರಿಂದ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋದಿಲ್ಲ. ಇವತ್ತು ನಾನು ಆ್ಯಪಲ್ ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ, ಸೊ ಹಾಲು ಜಾಸ್ತಿ ಇದೆ, ಟೀ ಕಾಫಿ ಎಲ್ಲ ಜಾಸ್ತಿ ಕುಡಿಯಲ್ಲ. ಅವಾಗ ಅವಾಗ ಈ ರೀತಿ ಮಿಲ್ಕ್ ಶೇಕ್ಗಳನ್ನೆಲ್ಲ ಮಾಡ್ಕೋತೀನಿ. ಸೊ ಬನಾನಾ ಇದ್ರೆ ಬನಾನಾ ಮಿಲ್ಕ್ ಶೇಕು, ಆ್ಯಪಲ್ ಮಿಲ್ಕ್ ಶೇಕು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜಾಸ್ತಿ ಹೊಟ್ಟೆ ಹಶು ಕೂಡ ಆಗೋದಿಲ್ಲ, ಈ ಬಿಸಿಲಿಗೆ ಜಾಸ್ತಿ ಊಟ ಮಾಡೋಕ್ಕೂ ಆಗೋದಿಲ್ಲ, ಹಾಗಾಗಿ ಲಿಕ್ವಿಡ್ ಜಾಸ್ತಿ ತಗೋಬೇಕನ್ಸುತ್ತೆ. ಸೊ ನಾನು ಫ್ರಿಜ್ಜಲ್ಲಿರೋದನ್ನ ಏನೂ ಉಪಯೋಗಿಸೋದಿಲ್ಲ, ಹಾಲು ಏನಾದರೂ ತೊಗೋಬೇಕು ಅಂದರೆ ನಾನು ಒಂದು 1/2 ಅವರ್ ಹೊರಗಡೆ ಇಟ್ಟು ಆನಂತರ ಮಿಲ್ಕ್ ಯೂಸ್ ಮಾಡ್ತೀನಿ. ಸೊ ಈಗ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಸೊ ಒಂದು ನನಗೆ, ಒಂದು ರಾಜುಗೆ, ರಾಜುಗೆ ತುಂಬ ಇಷ್ಟ. ಈಗ ಸಮಾಧಾನ. ಫ್ರೆಂಡ್ಸ್, ಇನ್ನೊಂದು ವಿಷಯ, ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಯಾಕೆ ರಾಜು ಅವರ ಮನೆಯಿಂದ ಯಾರೂ ಬಂದಿಲ್ಲ ಅನ್ನೋದ್ರ ಜಗಳ ಆಗಿದೆಯಾ ನಮ್ಮ ಜೊತೆ ಹೇಳ್ಕೊಳ್ಳಿ ಅಂತ. ಜಗಳ ಗಿಗಳ ಏನೂ ಇಲ್ಲ. ಫಸ್ಟ್ ಆಫ್ ಆಲ್, ನಾವಿಬ್ಬರು ಯಾರ ಹತ್ರ ಜಗಳ ಆಡೋಕ್ಕೆ ಹೋಗೋದಿಲ್ಲ, ಜಗಳ ಅಂತ ನಾನೇನು ಹೇಳೋಕ್ಕೋಗೋದಿಲ್ಲ.
ಅವ್ರು ಏನೋ ಒಂದೊಂಥರ ಕತೆಗಳನ್ನ ಹೇಳ್ತಾ ಇರ್ತಾರೆ. ಒಂದ್ಸಲ ಏನಂತಾರೆ ಕರೋನಾ ಜಾಸ್ತಿ ಇದೆ ಅಂತಾರೆ, ಇನ್ನೊಂದ್ಸಲ ಏನಂತಾರೆ ದೂರ ಆಗತ್ತೆ ನಿಮ್ಮ ಮನೆಗೆ ಬರೋದು, ದೂರ ಇದೆ ಹತ್ರ ಇದ್ರೆ ಬರ್ತಾ ಇದ್ವಿ, ದೂರ ಆಗತ್ತೆ ಸೊ ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಈ ಥರ ತಪ್ಪು ತಿಳ್ಕೊತೀರಾ, ಆ್ಯಂಡ್ ಅವ್ರು ನೋಡಿದ್ರೆ ಬರಲಿಕ್ಕೆ ಕಾರಣನೇ ಏನೇನೋ ಒಂದೊಂದು ಕಾರಣ ಹೇಳ್ತಾರೆ. ಸೊ ನಾವು ಯಾರಿಗಂತ ಹೇಳೋಕ್ಕಾಗತ್ತೆ? ಈಗ ನಾನು ನಿಮ್ಗೇನೋ ಒಂದು ಹೇಳಿದ್ರೆ ನೀವು ಅದಕ್ಕೆ ಒಂದು 10 ಕ್ವಶನ್ಸ್ಗಳು ನಿಮ್ಮ ತಲೆಯಲ್ಲಿ ಬರುತ್ತೆ. ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಫ್ಯಾಮಿಲಿಗಳ ಬಗ್ಗೆ, ಏಕೆಂದರೆ ಏನು ಇರೋದೇ ಇಲ್ಲ. ಸುಮ್ಮ ಸುಮ್ಮನೆ ಬಂದು ನಾನು ಏನಂತ ಹೇಳೋಕ್ಕಾಗತ್ತೆ? ಆ್ಯಂಡ್ ಅವರಿಗೂ ನಾವು ಬಂದು ಈಗ ನೋಡಿ ಸಿನಿಮಾಗೆ ನೋಡೋಕೆ ಬನ್ನಿ ಬನ್ನಿ ಅಂತ ಕರಿಬೇಕಾ? ಸೊ ಅವ್ರು ಬೇಕಂದ್ರೆ ನೋಡಕ್ ಬರ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ನಾವು ಹಗಲೆಲ್ಲ ಕರಿಯಕ್ಕಾಗತ್ತಾ? ಇದೇನು ಮದ್ವೆ ಫಂಕ್ಷನ್ ಅಥವಾ ಸೀಮಂತದ ಫಂಕ್ಷನ್, ಬನ್ನಿ ಬನ್ನಿ ಅಂತ ಕರಿಯಕ್ಕೆ ಏನು ಇಲ್ಲಲ್ವಾ? ಸೊ ಅವ್ರು ಬೇಕಂದ್ರೆ ಬರ್ತಾರೆ. ನಾವಂತೂ ಯಾರಿಗೂ ಬನ್ನಿ ನೋಡ್ಕೊಂಡು ಹೋಗಿ ಬನ್ನಿ ನೋಡ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿ ಕರೆಯೋದಿಲ್ಲ. ಇನ್ ಕೇಸ್ ಏನೋ ಇಲ್ಲಿ ಕರೆದ್ಮೇಲೆ ಅವ್ರಿಗೆ ಕರೋನಾ ಬಂತಂದ್ರೆ ನಮ್ಮೆಲ್ಲೇ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ನಾವು ಯಾರನ್ನೂ ಕರಿಯಕ್ಕೆ ಹೋಗ್ತಾ ಇಲ್ಲ. ಸೊ ಅವ್ರಾಗೆ ಬರ್ತೀವಿ ಅಂದ್ರೂ ಕೂಡ ನಾನು ಏಜ್ ಆದವರಿಗೆ ಬೇಡ, ಈ ಕರೋನಾ ಇದೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಇವೇ ನಮ್ಮ ಅಜ್ಜಿ ಕೂಡ ಈಗ ಬರ್ತೀನಿ ಅಂದ್ರು ಬೇಡಮ್ಮ ಸ್ವಲ್ಪ ದಿವಸ ಕರೋನಾ ಹೋಗ್ಲಿ ಅಂತ ಹೇಳಿದ್ದೀನಿ. ಅಷ್ಟೇ, ಫ್ಯಾಮಿಲಿಗಳ ಬಗ್ಗೆ ಅಂತೂ ಇನ್ನೇನು ಇರತ್ತೆ ಹೇಳಕ್ಕೆ. ಬರೋದು ಬಿಡೋದು ಅವರಿಷ್ಟ, ಬಟ್ ನೀವಂತೂ ಈ ಥರ ಕ್ವಶನ್ ಕೇಳಿದ್ರೆ ನಾನು ಏನು ಹೇಳಬೇಕಂತಲೇ ಗೊತ್ತಾಗೋದಿಲ್ಲ. ನಿಮ್ದು ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಮ್ಯಾಟ್ರು, ನಿಮ್ಮದು ಲವ್ ಮ್ಯಾರೇಜು, ನೀವಿಬ್ಬರು ಜಗಳ ಆಡಿಕೊಂಡು ಹೊರಗಡೆ ಬಂದಿದ್ದೀರಾ, ಅದಕ್ಕೆ ನಿಮ್ಮ ಫ್ಯಾಮಿಲಿಗಳು ಬರ್ತಾ ಇಲ್ಲ. ಅಯ್ಯೋ ಯಪ್ಪ, ನನಗೆ ಇಷ್ಟೆಲ್ಲ ಯೋಚನೆ ಬರೋದಿಲ್ಲ, ನಿಮ್ಗೆ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಈ ಥರ ಏನೂ ಇಲ್ಲ, ಇಬ್ಬರು ನಿಂತ್ಕೊಂಡು ಎರಡು ಮನೆಯವ್ರು ನಿಂತ್ಕೊಂಡೇ ಮದುವೆ ಮಾಡಿರೋದು. ಬಟ್ ಏನಂದರೆ ಅವ್ರಿಗೆ ದೂರ ಆಗತ್ತಂತೆ ಆ್ಯಂಡ್ ಕರೋನಾ ಇದೆಯಂತೆ, ಅದಕ್ಕಾಗಿ ಬರಲ್ಲ. ಅದೇ ರೀಸನ್ ಹೇಳಿದ್ದಾರೆ, ನಾನು ನಿಮ್ಗೆ ಅದೇ ರೀಸನ್ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ ರೀಸನ್ ಇದು, ಕರೋನಾ ಇದೆ ದೂರ ಆಗತ್ತೆ ನಮ್ಗೆ ಬರೋಕ್ಕಾಗಲ್ಲ ಅಂತ. ಓಕೆ, ಬರೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ನಮ್ಮ ಚಿನ್ನಿಮಾಗೆ ನಾನು ರಾಜು ಇದ್ದೀವಿ, ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ನೀವೆಲ್ಲರೂ ಕಮೆಂಟ್ಸ್ ಮಾಡಿ ಕೇಳ್ತಾ ಇರ್ತೀರಾ, ಚೆನ್ನಾಗಿ ಒಳ್ಳೆ ಫ್ಯಾಮಿಲಿ ಥರ ಇದ್ದೀರಾ, ಇನ್ನೇನು ಬೇಕು ಹೇಳಿ, ನನಗೆ ಇಷ್ಟೇ ಸಾಕು. ಹಾಗಂತ ಹೇಳಿ ಹಗಲೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ, ನನಗೆ ಚುಚ್ಚಿ ಚುಚ್ಚಿ ಕೇಳ್ತಾ ಇದ್ದಾರೆ ಅಂತೇಳಿ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನೀವು ಕೇಳೋ ಕ್ವಶನ್ಸ್ ಇದೆ ಅಲ್ವಾ, ಸೊ ಅದು ಯಾವುದೂ ನನ್ನ ಲೈಫ್ನಲ್ಲೇ ಆಗ್ತಾ ಇಲ್ಲ, ಅದಕ್ಕಾಗಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡೆ, ಫ್ಯಾಮಿಲಿ ಬಂದರೆ ಫ್ಯಾಮಿಲಿನ ತೋರಿಸಿ, ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಯಾಕೆ ಜೊತೆ ಸೇರಲ್ಲ. ಈಗ ನೋಡಿ, ಅವ್ರಿಗೆ ಬೇರೆ ಕೆಲಸಗಳಿರುತ್ತೆ, ಇವ್ರಿಗೆ ಬೇರೆ ಕೆಲಸಗಳಿರುತ್ತೆ. ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಇಬ್ಬರು ಬನ್ನಿ ಅಂತ ಹೇಳಿ ಕರೆಯೋದು ತಪ್ಪಾಗತ್ತೆ ಅಲ್ವಾ? ಏನೋ ಬಂದಾಗಷ್ಟೇ ವೀಡಿಯೋಸ್ಗಳನ್ನ ಮಾಡ್ಕೋತೀನಿ ನನ್ನ ಖುಷಿಗೆ ಅಷ್ಟೇ, ಅದ್ಬಿಟ್ಟು ಇಬ್ಬರು ಫ್ಯಾಮಿಲಿ ಬನ್ನಿ ವೀಡಿಯೋ ಮಾಡ್ತೀನಿ ಅಂತ ಹೇಳೋದು ತಪ್ಪಾಗತ್ತೆ. ನಾನು ಅದಕ್ಕಾಗಿ ಯಾರನ್ನೂ ಕರಿತಾ ಇಲ್ಲ ಫ್ರೆಂಡ್ಸ್, ನೀವು ನಂಬ್ತಿರೋ ಇಲ್ಲೋ. ಎಷ್ಟೋ ಜನ ಮೈಸೂರಲ್ಲಿರೋ ನಮ್ಮ ವೀವರ್ಸ್ ಕೂಡ ನಾವು ಬರ್ತೀವಿ, ಅಡ್ರೆಸ್ ಕೊಡಿ ಅಂದರೂ ಕೂಡ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಈಗ ಕರೋನಾ ಟೈಮ್ನಲ್ಲಿ ಯಾಕೆ ಇದೆಲ್ಲ ಅಂಥೇಳಿ, ಈವನ್ ನಮ್ಮ ಬೇಬಿಗೆ ಹೆಸರು ಕೂಡ ಈಗ ಇಡ್ತಾ ಇಲ್ಲ. ಯಾಕೆಂದರೆ ಬಹಳಷ್ಟು ಜನರನ್ನ ಕರೆಯೋದಿದೆ, ಈಗ ಕರೆದ್ವಿ ಯಾರಿಗಾದ್ರೂ ಒಬ್ರಿಗೆ ಏನಾದರೂ ಆಯಿತು ಅಂದರೂ ಕೂಡ ತುಂಬ ನೋವಾಗತ್ತಲ್ವ, ಅದಕ್ಕಾಗಿ ಯಾರಿಗೂ ನಾವು ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ರಾಜು ಅಂತೂ ಈ ಕಮೆಂಟ್ಸ್ ಎಲ್ಲ ಅವರೇ ಓದಿ ರಿಪ್ಲೈ ಮಾಡ್ತಾರೆ, ನಾನಂತೂ ಈ ಕಮೆಂಟ್ಸ್ಗಳನ್ನ ತಲೆ ಕೆಡ್ಸ್ಕೊಳೋದೇ ಇಲ್ಲ. ಸೊ ಎಷ್ಟು ಜನ ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ತಾರಲ್ವಾ, ಸೊ ಅವರೆಲ್ಲ ಅದಕ್ಕೂ ರಾಜುನೇ ಆನ್ಸರ್ ಮಾಡ್ತಾರೆ. ಅವರು ಒಂದೊಂದ್ಸಲ ಕಾಮೆಂಟ್ಗಳು ನೋಡಿ ನಗ್ತಾ ಇರ್ತಾರೆ, ಅಯ್ಯೋ ಇಷ್ಟೆಲ್ಲ ಯೋಚನೆ ಮಾಡ್ತಾರಾ, ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ಬ್ಲಾಗ್ಸ್ ಡೈಲಿ ಬರೋವಂಥ ಸೀರಿಯಲ್ ಥರ ಆಗಿದೆ, ಪ್ರತಿದಿನ ಒಂದು ಸೀರಿಯಲ್ ಎಪಿಸೋಡ್ ಮಿಸ್ ಆದರೆ ಹೆಂಗಿರತ್ತಲ್ವಾ, ಸೊ ಕ್ವಶನ್ ಕೇಳೋದು ಆ ಥರ ಕೇಳ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ, ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ ಅಂತ. ಸೊ ನನಗೆ ಹೇಳಬೇಕನ್ನಿಸ್ತು, ಅದಕ್ಕಾಗಿ ಹೇಳಿದೆ. ಹಾಂ, ಸೊ ಅವ್ರು ಬಂದಾಗ ನಾನು ಖಂಡಿತವಾಗ್ಲೂ ಬ್ಲಾಗ್ನಲ್ಲಿ ತೋರಿಸ್ತೀನಲ್ವ, ಆ ಥರ ಏನು ಮಾಡೋದಿಲ್ಲ, ಬ್ಲಾಗ್ ಅಂತೂ ಕಂಪಲ್ಸರಿಯಾಗಿ ಮಾಡ್ತೀನಿ. ಇನ್ ಕೇಸ್ ಅವ್ರು ಬಂದರೆ ಖಂಡಿತವಾಗ್ಲೂ ಬ್ಲಾಗ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಮೀಶೋನಲ್ಲಿ ನೀವು ಯಾವ ರೀತಿಯಾಗಿ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಮೀಶೋ ಆ್ಯಪ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಕ್ಯಾಟಗರೀಸ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಕುರ್ತೀಸ್ ಸ್ಯಾರೀಸ್ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಾನೀಗ ಕುರ್ತೀಸ್ ಅಂತ ಹೇಳಿ ಕ್ಲಿಕ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ವೆರೈಟಿ ವೆರೈಟಿ ಕುರ್ತೀಸ್ ಸಿಗುತ್ತೆ ನಿಮಗೆ, ಹಾಗೆ ಕೆಳಗಡೆ ರೇಟ್ಸ್ ಕೂಡ ಕೊಟ್ಟಿರ್ತಾರಲ್ವ, ನಿಮಗೆ ಯಾವುದು ಲೈಕ್ ಆಗುತ್ತೋ ಅದನ್ನು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿ ನೋಡಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಓಪನ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಅದರಲ್ಲೇ ಕಲರ್ಸ್ ಕೂಡ ಇರುತ್ತೆ ಅವೈಲೇಬಲ್, ಕಲರ್ಸ್ನ ನೋಡ್ಕೋಬೇಕು. ಆನಂತರ ನಿಮ್ಮ ಸೈಜ್ ಮೀಡಿಯಮ್ ಲಾರ್ಜ್ ಎಕ್ಸೆಲ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ.
ಆನಂತರ ಆ್ಯಡ್ ಟು ಕಾರ್ಟ್ ಅಂತ ಕಾಣ್ತಾ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವಿಲ್ಲಿ ಮೀಶೋನಲ್ಲಿ ಬಂದುಬಿಟ್ಟು ಒಂದೊಂದೇ ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಅಮೌಂಟ್ ಪೇ ಮಾಡಬೇಕಾಗತ್ತೆ. ಎಲ್ಲ ಒಟ್ಟಿಗೆ ಮಾಡಲಿಕ್ಕೆ ಬರೋದಿಲ್ಲ. ಈಗ ಫೈವ್ ಪ್ರಾಡಕ್ಟ್ಸ್ ತೊಗೊಂಡ್ಬಿಟ್ಟು ನೀವು ಒಂದೇ ಸಲ ಪೇಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಒಂದೊಂದೇ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಬೇಕು. ನೋಡಿ, ಈಗ ನೀವೇನಾದರೂ ಬೇರೆಯವರಿಗೆ ಮಾರೋದಾಯಿತು ಅಂತ ಹೇಳಿದ್ರೆ ನೀವಿಲ್ಲಿ 550 ಬದಲಾಗಿ 600 ಆ ರೀತಿಯಾಗಿ ಹಾಕೋಬೋದು. ಅಂದರೆ 100 ರುಪೀಸ್ ಕಮಿಷನ್ ನಿಮಗೆ ಬರುತ್ತೆ. ಇಲ್ಲ, ನಿಮಗೇನೆ ತಗೋತಾ ಇದ್ದೀರಾ ಅಂದರೆ, ಸೊ ಅಲ್ಲಿ ರೇಟ್ ಏನಿದೆ ಆ ರೇಟ್ನ ಹಾಕಿಬಿಟ್ಟು ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಿಬಿಟ್ಟು, ಸೊ ಅಮೌಂಟ್ ಎಷ್ಟಿದೆ ಅದನ್ನು ಪೇ ಮಾಡಿಬಿಟ್ಟು, ಕೆಳಗಡೆ ಪ್ಲೇಸ್ ಆರ್ಡರ್ ಅಂತ ಕಾಣ್ತಾ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವ್ಲಾಗ್ನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.